ಹೆಲೋ ಬಿಸಿ ಬೀಸ್, ವೆಲ್ಕಮ್ ಟು ವಿ ಟೈಮ್. ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಗೋವಿನ ಸಬ್ಜೆಕ್ಟಲ್ಲೇ ಪಿ ಹೆಚ್ ಡಿ ಮಾಡಿ ಗವ್ಯಸಿದ್ಧರ್ ಅನ್ನೋ ಪದವಿನ ಪಡ್ಕೊಂಡಿರೋ ಡಾಕ್ಟರ್ ಸ್ವರೂಪ ರಾಣಿ ಅವರ ಗೋಶಾಲೆಗೆ ಬಂದಿದ್ದೀವಿ. ಇಲ್ಲಿ ಆಲ್ಮೋಸ್ಟ್ ಗೋವಿಂದ ಪ್ರೊಡ್ಯೂಸ್ ಆಗೋ ಯಾವುದೇ ಐಟಮ್ನ ವೇಸ್ಟ್ ಮಾಡದೆ ಮೆಡಿಸಿನ್ಗಾಗಲಿ ಅಥವಾ ಡೈಲಿ ಯೂಸ್ ಐಟಮ್ ಆಗಲಿ, ಗೊಬ್ಬರ ಆಗಲಿ ಅಥವಾ ಫುಡ್ ಪ್ರಾಡಕ್ಟ್ಸ್ ಆಗಲಿ ಎಲ್ಲ ಮಾಡ್ತಾರೆ. ಹಾಗಾದರೆ ತಡ ಯಾಕೆ? ಬನ್ನಿ, ಈ ಗೋಶಾಲೆನ ಎಕ್ಸ್ಪ್ಲೋರ್ ಮಾಡಿ ಡಾಕ್ಟರ್ ಸ್ವರೂಪ ರಾಣಿ ಅವ್ರ ಹತ್ರ ಹಾಗೂ ಅವ್ರ ಹಸ್ಬೆಂಡ್ ಹತ್ರ ಮಾತಾಡಿ ಇನ್ನಷ್ಟು ವಿಷಯ ತಿಳ್ಕೊಳ್ಳೋಣ. ನಮಸ್ತೆ, ನನ್ನ ಹೆಸರು ಸ್ವರೂಪ ರಾಣಿ ಅಂತ. ನಾನು ಮೈಸೂರು ಜಿಲ್ಲೆ ಕೃಷ್ಣರಾಜನಗರ ತಾಲೂಕು ಹಂಪಾಪುರ ಅನ್ನೋ ಹಳ್ಳಿನಲ್ಲಿ ವಾಸ ಮಾಡ್ತೇನೆ. ಮೂಲತಃ ನಾನು ಇದೇ ಗ್ರಾಮದವಳು. ನಾನು ಪ್ರೌಢಶಾಲೆ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೆ. ಆಮೇಲೆ ಗೋ ಸೇವೆ ಅಥವಾ ಗೋಪಾಲನೆ, ಅದರಲ್ಲಿ ದೇಸಿ ಹಸುಗಳ ಗೋಪಾಲನೆ ನನ್ನ ಮುಖ್ಯವಾದಂತಹ ಪ್ರಿಯವಾದಂತಹ ಕೆಲಸ. ನೀವು ಪಿ ಎಚ್ ಡಿನೂ ಮಾಡಿದ್ದೀರ ಇದೇ ಒಂದು ವಿಷಯದಲ್ಲಿ, ಅಂದರೆ ಈ ಥರ ಒಂದು ಪಿ ಎಚ್ ಡಿ ಇದೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಹೇಳಬೇಕಂದ್ರೆ. ಸೊ ಇದ್ರದ್ದು ವಿಶೇಷತೆ ಏನು, ಇದು ಜನಕ್ಕೆ ಅಷ್ಟು ಗೊತ್ತಿಲ್ಲ ಅನ್ಕೋತೀನಿ, ಶಾಸ್ತ್ರದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ನನ್ನ ಕಾಲೇಜು ದಿನಗಳಲ್ಲಿ ನಾನು ರಾಜೀವ್ ದೀಕ್ಷಿತ್ ಅಂತ ತಾವುಗಳು ಕೇಳಿರ್ತೀರ, ನಾವೆಲ್ಲ ರಾಜೀವ್ ಭಯ್ಯ ಅಂತ ಕರಿತೀವಿ. ಅವರು ಈ ಗ್ಯಾಟ್ ಒಪ್ಪಂದವನ್ನ ವಿರೋಧಿಸಿ ಇಡೀ ಪ್ರಪಂಚದಲ್ಲಿ ಹೆಸರು ಬಂತವರು. ಅವರು ಬೇಸಿಕಲಿ ಅವರು ಐ ಐ ಟಿ ಇಂಜಿನಿಯರ್ ಆಗಿದ್ರು. ಭಾರತದ ಬಗ್ಗೆ ಹುಚ್ಚರಂತೆ, ವಿವೇಕಾನಂದರ ನಂತರ ಕೆಲಸ ಮಾಡಿದವ್ರು ಮಹಾನ್ ಚೇತನ. ಇಂಡಿಯನ್ ಪ್ರಾಡಕ್ಟ್ಸ್ ಅನ್ನೇ ಯೂಸ್ ಮಾಡಿ ಅವರೇ ಇತ್ತೀಚಿನ ದಿನಗಳಲ್ಲಿ, ಸ್ವತಂತ್ರ ನಂತರದ ದಿನಗಳಲ್ಲಿ ಅವರೇ ಮೊದಲನೇ ಅವರು ಅಂತ ಹೇಳಿದ್ರು ತಪ್ಪಿಲ್ಲ. ಅಂತವರ ಒಡನಾಟದಲ್ಲಿ ನನ್ಗೆ ಒಂದು ನನ್ನ ಒಂದು ಪುಣ್ಯದಿಂದ ಅಂತ ಅವಕಾಶ ಸಿಕ್ಕಿತ್ತು. ಅವ್ರ ಜೊತೆ ಹೋಗುವಾಗ, ಅವ್ರ ಉಪನ್ಯಾಸಗಳನ್ನ ಕೇಳುವಾಗ, ಅವ್ರು ಬರೆದ ಲೇಖನಗಳನ್ನ ಓದುವಾಗ ಅಥವಾ ಪುಸ್ತಕಗಳನ್ನು ಓದುವಾಗ ಯಾವುದು ಹೊಸದು ಅನ್ನಿಸ್ತಿರ್ಲಿಲ್ಲ ನನಗೆ. ಯಾಕಂದ್ರೆ ಅದೆಲ್ಲ ನಮ್ಮಲ್ಲಿ ಆಗ್ತಿತ್ತಲ್ವಾ, ಇದನ್ನ ನಮ್ಮ ತಾತ ಮಾಡ್ತಿದ್ರಲ್ವಾ, ಇದು ನನಗೆ ಗೊತ್ತಲ್ವಾ ಗೊತ್ತಲ್ವಾ ಅಂತ ಫೀಲ್ ಆಗ್ತಿತ್ತು. ಆಗ ನಾನು ನಮ್ಮ ತಂದೆಯವರನ್ನ ಕೇಳಿದೆ, ಮತ್ತು ಮನೇಲಿದ್ದಂಥ ಬೇರೆ ಹಳೆಯದು ಏನೇನಿರುತ್ತೆ ಪುಸ್ತಕಗಳಿರ್ಬೋದು ಬರ್ದಿಟ್ಟಿರೋದು ಅದನ್ನೆಲ್ಲ ರೆಫರ್ ಮಾಡ್ತಾ ಹೋದಾಗ, ಓ ಇದೊಂದು ಹೊಸದಲ್ಲ, ಇದು ನಾವು ಮರ್ತಿರೋದೇ ಹೊರತು ಹೊಸದಲ್ಲ ಅನ್ನೋದು ಅರ್ಥ ಆಯ್ತು. ಆಗೇನ್ ಮಾಡಿದ್ವಿ ನಾವು, ನಾನು ನಮ್ಮ ಮನೆಯವರು ಇಬ್ರು ಸೇರಿ ಮಹಾರಾಷ್ಟ್ರದಲ್ಲಿ ನಾಗಪುರದಲ್ಲಿ ಗೋ ವಿಜ್ಞಾನ ಅನುಸಂಧಾನ ಕೇಂದ್ರ ಆಗ್ತದೆ, ಅಲ್ಲಿ ಹೋಗಿ ಫಸ್ಟ್ ಬೇಸಿಕ್ ನಾಲೆಜ್ ತಿಳ್ಕೊಂಡು ಆಯ್ತಾ. ರಾಜೀವ್ ಭಯ್ಯ ಅವ್ರ ಹತ್ರ ಒಂದಿಷ್ಟು ಅದ್ರ ಬಗ್ಗೆ ಪರಿಚಯ ಚೆನ್ನಾಗಾಗಿತ್ತು. ಅಲ್ಲಿ ಹೋಗಿ ಒಂದಿಷ್ಟು ಕಲ್ತ್ಕೊಂಡು ಬಂದ್ವಿ. ನಂತರ ನಮ್ಮನೆಯವರು ಏನ್ ಮಾಡಿದ್ರು, ಸುಭಾಷ್ ಪಾಳೇಕರ್ ಅವರ ಸಾವಯವ ಕೃಷಿ ಕೆಲವು ಅಭ್ಯಾಸ ವರ್ಗಗಳು ತರಬೇತಿಗಳು ಅದನ್ನ ಪಡ್ಕೊಂಡ್ರು. ಎಲ್ಲಿಗೆ ಹೋದ್ರು ಒಂದಿಷ್ಟು ಪುಸ್ತಕ ಹೊತ್ಕೊಂಡ್ಬರೋದು ನಮ್ಮ ಹವ್ಯಾಸ. ಒಂದು ಅದನ್ನೆಲ್ಲ ಓದಿದಾಗ, ಹೌದಲ್ಲ ಇದೆಲ್ಲೋ ಗೊತ್ತಿದೆ ಎಲ್ಲೋ ಗೊತ್ತಿದೆ ಅನ್ನುವ ಪ್ರಶ್ನೆ ಬಂದಾಗ, ನಾವು ಕುತ್ಕೊಂಡು ಬೇರೆ ಬೇರೆ ಗ್ರಂಥಗಳನ್ನ ಅಧ್ಯಯನ ಮಾಡೋದು ಮಟ್ಟದ್ದು ಮಾಡೋದು. ಅಂದ್ರೆ ಇದ್ರ ಬಗೆಗೆ ನಾನು ಅಷ್ಟೊತ್ತಿಗಾಗ್ಲೇ ನಾನು ಹೈಸ್ಕೂಲ್ ಟೀಚರ್ ಇದ್ದೆ. ಶಿಕ್ಷಕರ ಮನೋಭಾವ ಏನಿರುತ್ತೆ ಅಂದ್ರೆ, ನಾವು ಏನೇ ಮಾಡಿದ್ರು ಅದಕ್ಕೊಂದು ಸರ್ಟಿಫೈಡ್ ಕೋರ್ಸ್ ಇರಬೇಕು ಅಂತ ಮನಸ್ಸು. ನಮ್ಗೆ ಗೊತ್ತಿಲ್ಲದೆ ನಾವು ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದೀವಿ, ಹೌದಲ್ವಾ? ಇದಕ್ಕೇನಾದ್ರೂ ಒಂದು ಅಥೆಂಟಿಕ್ ಇರಬೇಕಲ್ಲ ಅಂತ ಹುಡುಕೊಂಡು ಹೋದಾಗ, ನಾನು ನಮ್ಮ ರಾಜೀವ್ ಭಯ್ಯ ಅವರೇ ಉದ್ಘಾಟನೆ ಮಾಡಿದ್ದಂತಹ, ಅವರೇ ಅದರ ಸ್ಥಾಪನೆಗೆ ಕಾರಣರಾಗಿದ್ದಂತಹ ಒಂದು ಮಹರ್ಷಿ ವಾಗ್ಭಟ ಗೋ ವಿಜ್ಞಾನ ಅನುಸಂಧಾನ ಕೇಂದ್ರ ಅನ್ನೋದ್ರಲ್ಲಿ ಗವ್ಯ ಸಿದ್ಧರ್ ಅಂತ ನಮ್ಮ ಕೋರ್ಸಿಗೆ ಕರೀತಾರೆ. ನೀವು ಪಿ ಎಚ್ ಡಿ ಅಥವಾ ಡಾಕ್ಟರ್ ಅನ್ನೋದಕ್ಕೆ ಗವ್ಯ ಸಿದ್ಧರ್ ಅಂತ ಅಲ್ಲಿ ಕರೀತಾರೆ. ಆ ಒಂದು ಪದವಿಯನ್ನ ಪಡ್ಕೊಂಡೆ. ಅದು ತುಂಬಾ ಅಷ್ಟೊತ್ತಿಗಾಗ್ಲೇ ಇದ್ರದ್ದೆಲ್ಲ ಅನುಭವ ಇದ್ದಿದ್ದರಿಂದ ನಾನು ಬಹಳಷ್ಟು ವಸ್ತುಗಳ ಬಗೆಗೆ ತಯಾರಿ ನಡೆಸ್ತಾ ಇದ್ದೆ. ಅದು ತುಂಬಾ ನನಗೆ ಹೆಚ್ಚಿನ ಜ್ಞಾನವನ್ನು ಕೊಡ್ತು. ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ನಾನು ನನ್ನ ವೃತ್ತಿಯ ಶಿಕ್ಷಕ ವೃತ್ತಿನ ಶಾಲೆಯಿಂದ ಹೊರಗೆ ಬಂದು ಶಿಕ್ಷಕತನನ ಬಿಟ್ಟಿಲ್ಲ, ಈಗಲೂ ಕೂಡ ಕಲಿಸ್ತಾ ಇದ್ದೀನಿ. ಆದರೆ ಅದನ್ನು ವೃತ್ತಿ ಅನ್ನೋ ದೃಷ್ಟಿಯಿಂದ ಏನು ಶಾಲೆಗೆ ಹೋಗಿ ಟೀಚರಾಗಿ ಕೆಲಸ ಮಾಡ್ತಾ ಇದ್ದೆ, ಅದನ್ನು ಬಿಟ್ಟು ಒಂದು ಫುಲ್ ಟೈಮ್ ಗೋಪಾಲನೆ ಗೋ ಸೇವೆ ಇದರಲ್ಲಿ. ಒಂದು ಏನಪ್ಪ ಅಂದರೆ ಈಗ ಇಂಗ್ಲಿಷ್ ಮೆಡಿಸಿನ್ಸ್, ಇನ್ನೊಂದು ಆಯುರ್ವೇದ, ಇನ್ನೊಂದು ಅಂದ್ರೆ ಇದು ಗೋ ಔಷಧ ಅನ್ನೋದು ಆಯುರ್ವೇದದ ಒಂದು ಭಾಗವಾಗಿ ಬರುತ್ತಾ ಅಥವಾ ಇದೇ ಒಂದು ಸಪರೇಟ್ ವಿಂಗ್? ಯಾವ ರೀತಿ ಇದನ್ನ
ಡೈವರ್ಸ್ ಅಂದ್ರೆ ಡೈವರ್ಸಿಫಿಕೇಶನ್ ಹೆಂಗಿದೆ, ಅದರ ಡಿಫ್ರೆನ್ಸ್ ಏನು? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮೊದಲು ನಾನು ನಿಮಗೆ ಒಂದು ವಿಚಾರನ ಬ್ರೀಫ್ ಮಾಡ್ತೀನಿ. ಏನಪ್ಪ ಅಂದರೆ ಇಂಗ್ಲೀಷ್ ಮೆಡಿಸಿನ್ಸ್ ಅನ್ನೋಂಥ ಶಬ್ದನ ಬಳಸಿದ್ರು. ನಿಜ ಹೇಳಬೇಕಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಅಥವಾ ಬ್ರಿಟಿಷರು ಬರಕ್ಕೆ ಮುಂಚೆ ನಮಗೆ ದೊಡ್ಡ ಮೆಡಿಸಿನ್ಸ್ ಸಮಸ್ಯೆನೇ ಇರಲಿಲ್ಲ. ಯಾಕಂದರೆ ನಮ್ಮ ಹಿರಿಯರೆಲ್ಲ ಅವರ ಕನಿಷ್ಠ ಆಯುರ್ಮಾನನೇ 90, 88, 100, 100 ಈ ತರಹ ಇರ್ತಿತ್ತು. ಮತ್ತು ಅವ್ರಿಗೆ ದೊಡ್ಡ ಕಾಯಿಲೆಗಳು ಗೊತ್ತಿರಲಿಲ್ಲ. ಹಾಗಾದ್ರೆ ತೊಂದರೆನೇ ಇಲ್ವಾ? ಇರ್ತಾ ಇತ್ತು. ಏನ್ ಮಾಡ್ತಾ ಇದ್ರು? ಯಾರಿಗೋ ಜ್ವರ ಬಂತು ಅಂತ ಇಟ್ಕೊಳ್ಳಿ, ಜ್ವರ ಬಂದ ತಕ್ಷಣ ಎಲ್ಲರ ಮನೆಯಲ್ಲಿ, ಅದಕ್ಕೆ ವಿದ್ಯಾವಂತರು ಅವಿದ್ಯಾವಂತರು ಅವ್ರು ಇವರು ಲೆಕ್ಕನೇ ಇಲ್ಲ, ಎಲ್ಲರ ಮನೆಯಲ್ಲಿ ಜ್ವರ ಬಂದ ತಕ್ಷಣ ಉಪವಾಸ ಇರಿಸೋದು, ಲಂಘನಂ ಪರಮೌಷಧಂ ಅಂತ. ಒಂದು ದಿನ ಉಪವಾಸ ಇರಿಸೋ ಉದ್ದೇಶ ಏನಂದ್ರೆ ನಮ್ಗೆ ಏನು ಡೈಜೆಷನ್ ಸಿಸ್ಟಮ್ ಅಲ್ಲಿ ಯಾವ್ದು ಜೀರ್ಣವಾಗದೆ ಉಳಿದಿದೆಯೋ ಆಹಾರ ಹಿಂದಿನ ದಿನಗಳಲ್ಲಿ ತಗೊಂಡಿದ್ದು ಅದು ಕ್ಲೀನ್ ಆಗಿ ಡೈಜೆಷನ್ ಆಗೋಗುತ್ತೆ, ಅದೇ ಔಷಧಿ. ಅದಾದ್ಮೇಲೆ ಏನ್ ಮಾಡ್ತಾ ಇದ್ರು? ಒಂದಿನ ಉಪವಾಸ ಇತ್ತು, ಎರಡನೇ ದಿನ ಬೆಳಗ್ಗೆ ಏನಾದ್ರೂ ದ್ರವ ಆಹಾರ ತಗೊಳ್ತಾ ಇದ್ರು. ಗಂಜಿ ಆಗ್ಬಹುದು ಅಥವಾ ಸಾಮಾನ್ಯವಾಗಿ ಹೆಸರು ಬೇಳೆ ಗಂಜಿ, ಈಗಿನ ಕಾಲದವ್ರು ನೀವೆಲ್ಲ ಡಾಲ್ ಅಂತೀರಲ್ಲ, ಅಂತಹದ್ದನ್ನ ತಗೊಳ್ತಾ ಇದ್ರು. ಅದರ ಜೊತೆಗೆ ಅನ್ನ ತಿಂತಾ ಇದ್ರು, ತವ್ವೆ ಅನ್ನ ಅಂತ ಕರಿತಿದ್ರು. ಅದಕ್ಕೆ ಯಾರು ಡಾಕ್ಟರ್ ಆಗಿರ್ತಿರ್ಲಿಲ್ಲ ಅಥವಾ ವಿದ್ಯಾವಂತರಾಗಿರ್ತಿರ್ಲಿಲ್ಲ, ಸಾಮಾನ್ಯ ಮನುಷ್ಯರು ನಾನು ಹೇಳ್ತಾ ಇದ್ರು. ಅದಾದ್ಮೇಲೆ ಮಾಮೂಲಿ ಫುಡ್ಡಿಗೆ ಬರ್ತಾ ಇದ್ರು. ಮತ್ತೆ ಇನ್ನೊಂದು ಹೇಳ್ತಾ ಇದ್ರೆ ಅಂದ್ರೆ ನಮ್ಮ ಶರೀರದಲ್ಲಿ ಇರುವಂತಹ ಪ್ರಕೃತಿಗಳು ದೋಷಗಳಾದಾಗ ಅದು ಹೊರಗೆ ಹೋಗ್ಬೇಕು. ಇವಾಗ ಗ್ಯಾಸ್ ಔಟ್ ಆದ್ರೆ, ಈಗಿನ ಕಾಲದವ್ರಿಗೆ ನಾನು ತುಂಬಾ ಹೇಳ್ತಾ ಇರ್ತೀನಿ, ನೀವು ಏನೋ ನಿಮ್ಗೆ ಗ್ಯಾಸ್ಟ್ರಿಕ್ ಆಗಿ ಗ್ಯಾಸ್ ಔಟ್ ಆಗ್ಬೇಕಂದ್ರೆ ನಿಮ್ಗೇನು ಕಾರ್ಪೊರೇಟಿವ್ ಸೊಸೈಟಿನಲ್ಲಿ ಮರ್ಯಾದೆ ಹೋಗುತ್ತೆ ಅಂತ ಕಂಟ್ರೋಲ್ ಮಾಡ್ಕೊಂತೀರಾ? ಅದೇ ಕಾಯಿಲೆ ಅಂತ ಹೇಳ್ತೀನಿ. ಇದಕ್ಕೆ ನಮ್ಮ ತಾತ ಹೇಳ್ತಾ ಇದ್ರು, ವಾಯು ನಡೆದ್ರೆ ದೇಹಕ್ಕೆ ಒಳ್ಳೇದು, ಯಾಕೆ ನಗ್ತೀರಾ? ನಾವು ಚಿಕ್ಕ ಮಕ್ಕಳಿದ್ದಾಗ ಅವ್ರು ಗ್ಯಾಸ್ ಔಟ್ ಮಾಡ್ಕೊಂಡ್ರೆ ನಾವು ಜೋರಾಗಿ ಆಡ್ಕೊಂಡ್ಬಿಡ್ತಾ ಇದ್ವಿ, ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಓದಕ್ಕೆ ಬಂದವರೆಲ್ಲ ನಗ್ತಾ ಇದ್ರು, ಯಾಕ್ರೋ ನಗ್ತೀರಾ, ವಾಯು ನಡೆದ್ರೆ ದೇಹಕ್ಕೆ ಒಳ್ಳೇದು, ನಾನು ಆರೋಗ್ಯವಾಗ್ತಿದ್ದೀನಿ ಅಂತ ಅರ್ಥ ಅಂತ. ಈಗಿನ ಕಾಯಿಲೆಗಳಿಗೆ ಇಂತಹ ನಾವು ಮಾಡ್ಕೊಳ್ಳೋ ಸಣ್ಣ ಪುಟ್ಟ ಅವಘಡಗಳು ಕಾರಣ ಅಂತ ನಾನು ತಿಳ್ಕೊಳ್ತೀನಿ. ಅಂಥದ್ದಕ್ಕೆ ಹಾಗಾಗದೇ ಇದ್ದಾಗ ಏನು ಮಾಡಬೇಕು ಅಂತಂದರೆ, ಸಾಮಾನ್ಯವಾಗಿ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇದ್ದ ಕುಟುಂಬಗಳಲ್ಲಿ ಕೂಡ ಪ್ರತಿ ವಾರ ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸೋದು, ಅಭ್ಯಂಗ ಮಾಡಿಸೋದು, ಅಥವಾ ಮಕ್ಕಳಿಗೆ ಬೇದಿಗೆ ಕೊಡೋದು, ಇದೆಲ್ಲ ಸಹಜವಾದ ಪ್ರಕ್ರಿಯೆ ಅಂತ ಆಗ್ತಾ ಇತ್ತು. ಇದು ಮೆಡಿಸಿನ್ ಅಲ್ಲ, ಅದಕ್ಕೆ ಯಾಕೆ ಮೆಡಿಸಿನ್ ಅಂತ ನಾವು ಅನ್ಕೊಂಡ್ವಿ ಅದು ನಮಗ್ ಗೊತ್ತಿಲ್ಲ. ಪಾಶ್ಚಾತ್ಯ ನಾಗರಿಕತೆಯ ಅಂಧಾನುಕರಣೆ ಅಂತ ಹೇಳ್ತಿದ್ದಾನೆ. ಈಗ ಒಂದ್ ಕ್ವಶನ್ ಅಂದ್ರೆ, ಈಗ ಅಭ್ಯಂಗ ಅಂತ ಒಂದ್ ಪದ ಹೇಳಿದ್ರಿ, ಅದು ಆಕ್ಚುಲಿ ನನಗೂ ಗೊತ್ತಿಲ್ಲ, ನಮ್ ವೀಕ್ಷಕರಿಗೂ ಕೆಲವ್ರಿಗೆ ಗೊತ್ತಿಲ್ಲದಂಗ ಇರಬಹುದು, ಹಾಗಾಗಿ ಅದು ಅಭ್ಯಂಗ ಅಂದ್ರೆ ಏನು ಅಂತ. ಅಭ್ಯಂಗ ಅಂತಂದ್ರೆ ನೆತ್ತಿಯಿಂದ ಹಿಡಿದು ಪಾದದವರೆಗಿನ ನಮ್ಮ ಶರೀರದ ಭಾಗಗಳಿಗೆ ಮನೆಯಲ್ಲಿ ತಯಾರಿಸಿದ ಎಣ್ಣೆಯಿಂದ ನಾವು ತುಂಬಾ ಅನುಭವಿಸಿದೀವಿ. ಮನೆ ಒಳಗಡೆನೆ ಹರಳೆಣ್ಣೆ ತಯಾರಿಸಿದ್ರು, ಹರಳಿನ ಬೀಜ ತರಿಸಿ ಮನೆಯ ಹೊರಭಾಗದಲ್ಲಿ ಅದನ್ನ ಬೇಯಕ್ಕಿಟ್ಟು ಜಜ್ಜಿ ಬೇಯಕ್ಕಿಟ್ಟು ಬೆಂದಂತಹದ್ರಲ್ಲಿ ಎಣ್ಣೆ ಭಾಗವನ್ನು ತೆಗೆದು ಮೇಲುಗಡೆ ಅದನ್ನ ಸೋಸ್ಕೊಳ್ಳುವಂತಹ ಪ್ರಕ್ರಿಯೆ ಎಲ್ಲ ಮನೆಗಳಲ್ಲಿ ನಡೀತಾ ಇತ್ತು. ಅದನ್ನ ಮತ್ತೆ ಬಿಸಿ ಮಾಡ್ತಾ ಇದ್ರು. ಹೇಗೆ ಬಿಸಿ ಮಾಡ್ತಾ ಇದ್ರು ಅಂದ್ರೆ, ಅವಾಗೆಲ್ಲ ಈಗ ನಂಗೆ ಸೋಲಾರ್ ಸಿಸ್ಟಮ್ ಇರ್ಲಿಲ್ವಾ, ಸೌದೆ ವಿಶೇಷವಾಗಿ ಸಗಣಿಯ ಬೆರಣಿ ಸೌದೆಗಳನ್ನ ಬೆರಣಿ ಹಾಕಿ ನೀರು ಕಾಯಿಸ್ತಾ ಇದ್ರು. ಆ ಬೆರಣಿನೇ ಒಂದು ಸ್ವಲ್ಪ ಒಲೆಯಿಂದ ಮುಂದೆ ಕೆಳದ್ಬಿಟ್ಟು ಅದ್ರ ಮೇಲೆ ಒಂದು ಬಟ್ಟಲಲ್ಲಿ ಎಣ್ಣೆನ ಬಿಸಿ ಮಾಡಿಟ್ಬಿಟ್ಟು ಮಕ್ಕಳಿಗೆ ವಿಶೇಷವಾಗಿ ಭಾನುವಾರ ಶಾಲಾ ರಜಾ ಇದ್ದಿದ್ದ ದಿವಸ ಹಬ್ಬದ ಹಿಂದಿನ ದಿನಗಳು ಅವತ್ತು ಅದೇನೆ ಏನಪ್ಪ ಇವತ್ತಿನ ಕಾರ್ಯಕ್ರಮ ಅಂದ್ರೆ, ನೀಟಾಗಿ ನೆತ್ತಿಯಿಂದ ಪಾದದವರೆಗೆ ಮಗುಗೆ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿ ಸ್ವಲ್ಪ ಹೊತ್ತು ಅವ್ರನ್ನ ಹಾಗೆ ಒಂದಿಷ್ಟು ಆಟ ಆಡ್ಕೊಳಕೋ, ಅದು ನೋಡಿ ಬಾಡಿ ಎಕ್ಸಸೈಸಸ್ ಆಗ್ತದೆ. ನಿಮ್ಮಂಗೆ ಫಿಟ್ನೆಸ್ ಫಿಟ್ನೆಸ್ ಸೆಂಟರ್ ಗೊತ್ತಿಲ್ಲ, ಎಕ್ಸಸೈಸ್ ಆಗ್ತಾ ಇತ್ತು, ಆಟ ಆಡ್ಕೊಂತ ಇದ್ವಿ. ಅದಾದ್ಮೇಲೆ ಸ್ನಾನ ಮಾಡಿಸ್ತಾ ಇದ್ರು. ಸ್ನಾನ ಆದ ತಕ್ಷಣ ನೀಟಾಗಿ ಮತ್ತೆ ಕುಡಿಯೋದಿಕ್ಕೆ ಸಾಮಾನ್ಯವಾಗಿ ಕಾಯಿಯಿಂದ ತೆಂಗಿನ ಹಾಲಿನಿಂದ ಮಾಡಿದಂತಹ ಏನಾದ್ರೂ ಒಂದು ಪಾನೀಯ ಕೊಡ್ತಾ ಇದ್ರು. ಅದನ್ನ ಕೊಟ್ಟು ರೆಸ್ಟ್ ಮಾಡಕ್ಕೆ ಒಂದು ವಾರ ದಣಿದಂತಹ ಶರೀರ ಅವಾಗ ವಿಶ್ರಾಂತಿ ಮಾಡ್ತಾ ಇತ್ತು, ಟಾಕ್ಸಿನ್ಸ್ ಎಲ್ಲ ಹೊರಗೆ ಹೋಗ್ತಾ. ನಾವು ಇವಾಗ ಅದನ್ನ ಯುಗಾದಿ ಯುಗಾದಿ ದಿವಸಕ್ಕೆ ದೀಪಾವಳಿ ಮಾಡ್ಕೊಂಡಿದ್ದೀವಿ ಅಥವಾ ಯುಗಾದಿ ಹಿಂದಿನ, ಇದು ಒಂಥರ ವಾರಕ್ಕೆ ಒಂದ್ಸತಿ ಮಾಡಿದ್ರೆ ಒಳ್ಳೇದು, ತೊಂದರೆಗಳೇ ಬರಲ್ಲ. ಈಗ ನಿಮ್ಮ ಹತ್ರ ಒಂದು ಟೂ ವೀಲರ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನ ಎಷ್ಟು ಜೋಪಾನ ಮಾಡ್ತೀರಾ?
ಎಷ್ಟು ಕ್ಲೀನ್ ಮಾಡ್ತೀರಾ, ಆಯಿಲಿಂಗ್ ಮಾಡ್ತೀರಾ, ಸರ್ವಿಸ್ ಕೊಡ್ತೀರಾ, ಆ ಟೂ ವೀಲರ್ ನಂತಹದನ್ನ ಸಂಪಾದನೆ ಮಾಡೋ ಈ ಶರೀರ, ಇದನ್ನ ಎಷ್ಟು ಸರ್ವಿಸ್ ಮಾಡಿದ್ವಿ ನಾವು? ಹೌದು ಸತ್ಯ. ಆಯುರ್ವೇದದಿಂದ ಪಂಚಗವ್ಯ ಅಂತ ಆಯುರ್ವೇದ ತಜ್ಞರು ಹೇಳ್ತಾರೆ, ತಪ್ಪಲ್ಲ. ಪಂಚಗವ್ಯದಿಂದ ಆಯುರ್ವೇದ ಅಂತ ನಾವ್ ಹೇಳ್ತೀವಿ, ಅದು ಕೂಡ ತಪ್ಪಲ್ಲ. ಯಾಕೆ ಅಂದ್ರೆ ಈಗ ಆಯುರ್ವೇದ